ಕರೆ ಶ್ರೀನಿವಾಸ ಈ ಮೊಗ್ಗಿನಿಂದ ದಿಂಡು ಕೂಡ ಕಟ್ಟಬಹುದು ಆಮೇಲೆ ಬರಿ ಇಲ್ಲಿ ನಾನು ಎರಡು ಕಡೆ ಭಾಗದಾಗ ಕಟ್ಟಿ ತೋರಿಸಿದ್ದೀನಿ ಒಂದೇ ಕಡೆ ಭಾಗದಾಗ ಕೂಡ ಕಟ್ಟಿ ಅದನ್ನ ಅಲಂಕಾರಕ್ಕಾಗಿ ದೇವರಿಗೆ ಅಲಂಕಾರಕ್ಕಾಗಿನೂ ನಾವು ಇದನ್ನು ನಾವು ಅರ್ಪಣೆ ಮಾಡಬಹುದು ಆದರೆ ಈ ಹೂವ ದೇವರಿಗೆ ಅರ್ಪಣೆ ಮಾಡಲಿಕ್ಕೆ ಬರೋದಿಲ್ಲ ಈ ತರ ಕಟ್ಟದ ಬಗ್ಗೆ ಹೆಂಗೆ ಅನ್ನೋದು ನೀವು ಮೊದಲು ತಿಳಿದುಕೊಳ್ಳ್ರಿ ಅದನ್ನು ಆಮೇಲೆ ಮಲ್ಲಿಗೆ ಮಗ್ಗಿಯಲ್ಲಿ ದೇವರಿಗೆ ಯಾವ ಹೂಗಳು ಅರ್ಪಣೆ ಆಗ್ತವೋ ಆ ಮಗ್ಗಿಯಲ್ಲಿ ನಾವು ಪಾರಿಜಾತದ ಮಗ್ಗಿಯಲ್ಲಿ ಆ ಥರ ನಾವು ಕಟ್ಟಬಹುದು ಇದನ್ನು ಹೇಗೆ ಕಟ್ಟಬೇಕು ಅಂತ ಅನ್ನೋದಕ್ಕೋಸ್ಕರ ಈ ಮಗ್ಗಿಗಳನ್ನು ನಾನು ಈ ದಿವಸ ನಿಮಗೆ ಬಳಸಿಕೊಂಡು ಮಾಡಿದ್ದೀನಿ ಹಾರ ಅದಕ್ಕೋಸ್ಕರ ನೀವು ಇದರಲ್ಲಿ ಯಾವ್ಯಾವ ಥರದ ಹೂಗಳನ್ನು ಹ್ಯಾಂಗ ಹ್ಯಾಂಗ ಕಟ್ಟಬೇಕು ಅಂತ ಅನ್ನೋದು ಕೂಡ ನಾನು ತೋರಿಸ್ಕೊಡ್ತೀನಿ ಹರೇ ಶ್ರೀನಿವಾಸ